ಸಬ್ಸ್ಕ್ರೈಬ್ ಮಾಡಿ ಆಲ್ ಇನ್ ಒನ್ ಕನ್ನಡ ಚಾನಲ್ ಸರ್ಕಾರಿ ಸೇವೆಗಳ ವಿಡಿಯೋಗಳನ್ನು ಎಲ್ಲರಿಗಿಂತ ಮೊದಲು ನೋಡಲು ಬೆಲ್ ಐಕನ್ನ ಒತ್ತಿ, ಇದರ ಒಂದು ನೋಟಿಫಿಕೇಶನ್ ಪಡೆಯಲು. ನಮಸ್ಕಾರ ಸ್ನೇಹಿತರೆ, ಆಲ್ ಇನ್ ಒನ್ ಕನ್ನಡ ಚಾನಲ್ಗೆ ತಮಗೆ ಸ್ವಾಗತ. ನಾನು ನಿಮ್ಮ ರಾಜಾ ಸಾಬ್. ಸ್ನೇಹಿತರೆ, ಇವತ್ತಿನ ವಿಷಯ ನಿಮಗೆಲ್ಲ ಗೊತ್ತಿರೋ ಹಾಗೆ, ನಾವು ಒಂದಿಲ್ಲ ಒಂದು ಆಸ್ತಿಯನ್ನು ಹೊಂದಿರ್ತೀವಿ, ಒಂದಿಲ್ಲ ಒಂದು ಭೂಮಿ ಅಥವಾ ಸ್ಥಳವನ್ನು ಹೊಂದಿರ್ತೇವೆ. ಆ ಒಂದು ಸ್ಥಳದ ಬಗ್ಗೆ ಕೆಲವೊಂದು ಗೊತ್ತಿರಲಾರ್ದಕ್ಕಂಥ ಮಾಹಿತಿನ ನಾನು ಇವತ್ತು ಈ ಒಂದು ವಿಡಿಯೋದ ಮುಖಾಂತರ ನಿಮಗೆ ತಿಳಿಸ್ಕೊಡೋಕ್ಕೆ ಹೋಗ್ತಾ ಇದ್ದೀನಿ. ಇದು ನಮ್ಮ ನಾಡ ಕಚೇರಿಯ ಒಂದು ವೆಬ್ಸೈಟು. ಈ ವೆಬ್ಸೈಟ್ ಮುಖಾಂತರ ನೀವು ನಿಮ್ಮ ಆಸ್ತಿಯ ಒಂದು ಡಿಟೇಲ್ಸನ್ನು ಯಾವ್ಯಾವ ರೀತಿಯೆಲ್ಲ ಗೊತ್ತಿಡಬಹುದು ಅನ್ನೋದಕ್ಕೆ ನಿಮಗೆ ಒಂದು ಸಿಂಪಲ್ ಆದಂಥ ಮಾಹಿತಿ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಭೂಮಿ ವೆಬ್ಸೈಟ್ ಲ್ಯಾಂಡ್ ರೆಕಾರ್ಡ್ಸ್ ಡಾಟ್ ಕರ್ನಾಟಕ ಡಾಟ್ GOV ಡಾಟ್ ಇನ್. ಈ ಒಂದು ವೆಬ್ಸೈಟ್ನಲ್ಲಿ ಸಾಕಷ್ಟು ಸೇವೆಗಳಿದೆ. ಮುಖ್ಯವಾಗಿ ಈ ಒಂದು ವೆಬ್ಸೈಟ್ನಲ್ಲಿ ಪಹಣಿ ತೆಗೆಯೋದು, ಹೊಲದ ಪಹಣಿ ತೆಗೆಯೋದು ಮುಖ್ಯವಾದಂಥ ಸೇವೆ. ಇದರಲ್ಲಿ ಮತ್ತೊಂದು ಸೇವೆ ಕೂಡ ಇದೆ. ಅದೇನಪ್ಪ ಅಂತಂದರೆ, ಈ ಹೊಸದಾಗಿ ಈ ಒಂದು ಸೇವೆನ ಈ ಒಂದು ವೆಬ್ಸೈಟ್ನಲ್ಲಿ ಲಾಂಚ್ ಮಾಡಿದ್ದಾರೆ. ಅದು ಸಾಕಷ್ಟು ಜನರಿಗೆ ಗೊತ್ತಿಲ್ಲ. ಸಿಂಪಲ್ ಆದಂಥ ಮಾಹಿತಿ ಇದೆ, ಸಣ್ಣ ಮಾಹಿತಿ, ಆದರೆ ಸಾಕಷ್ಟು ಜನರಿಗೆ ಅದರ ಬಗ್ಗೆ ಗೊತ್ತಿಲ್ಲ. ಅದನ್ನು ತೋರಿಸ್ಕೊಡೋಕ್ಕೆ ನಾನು ಇವತ್ತೊಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಅದು ಏನಪ್ಪ ಒಂದು ವಿಷಯ ಅಂತಂದರೆ, ನಾವು ನಮ್ಮ ಊರಿನಲ್ಲಿ ನಮ್ಮ ಹೊಲ ಮನೆಯ ಮೇಲೆ ಯಾರಾದರೂ ತಕರಾರನ್ನು ಹಾಕಿದ್ದಾರ, ಅಥವಾ ನಾವೇನಾದರೂ ಆಸ್ತಿನ ಚೇಂಜ್ ಮಾಡೋಕ್ಕೆ ಹೋದರೆ ನಮ್ಮ ಆಸ್ತಿಯ ಮೇಲೆ ಏನು ತಕರಾರಿದೆ ಅನ್ನೋದ್ರ ಬಗ್ಗೆ ನಾವು ಆನ್ಲೈನ್ ಮುಖಾಂತರನೇ ಚೆಕ್ ಮಾಡ್ಕೋಬೋದು. ಮೊದಲೆಲ್ಲ ಹಳೆ ಕಾಲ ಇತ್ತು, ಸಬ್ ರಿಜಿಸ್ಟ್ರ್ ಆಫೀಸ್ಗೆ ಹೋಗಿ ಎಲ್ಲ ಇಲ್ಲ ಪಂಚಾಯತಿಗೆ ಹೋಗಿ ಚೆಕ್ ಮಾಡ್ಕೋಬೇಕಾಗಿತ್ತು. ಈಗ ನೀವೆಲ್ಲಿ ಕುಂತರೂ ಕೂಡ ಮೊಬೈಲ್ ಅಥವಾ ನಿಮ್ಮ ಕಂಪ್ಯೂಟರ್ಗಳ ಮುಖಾಂತರ ನೋಡ್ಕೋಬೋದು. ಇಲ್ಲಿ ನೋಡಿ, ವಿಲೇಜ್ ವೈಸ್ ಪೆಂಡೆನ್ಸಿ, ಪ್ರತಿಯೊಂದು ಊರಿನ ಏನೇನು ಪೆಂಡಿಂಗ್ ಇದಾವೋ ಅನ್ನೋದು ಈ ಒಂದು ಲಿಂಕ್ ಮುಖಾಂತರ ನಿಮಗೆ ಗೊತ್ತಾಗುತ್ತೆ. ನೋಡಿ, ಸಿಂಬ ಏನಿಲ್ಲ, ನೀವು ಜಸ್ಟ್ ನಿಮ್ಮ ಒಂದು ಡಿಸ್ಟಿಕನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಬಿಡಿ. ಡಿಸ್ಟಿಕ್ ಸೆಲೆಕ್ಟ್ ಮಾಡಿ, ತಾಲೂಕು ಸೆಲೆಕ್ಟ್ ಮಾಡಿ, ಇಲ್ಲಿ ನೋಡಿ, ನಾವೊಂದು ಊರನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಈ ಊರಿನಲ್ಲಿ ಮುಟೇಷನ್ಗೆ ಬಾಕಿ ಇರ್ತಕ್ಕಂಥ ವಹಿವಾಟು ವಿವರ, ಈ ಮುಟೇಷನ್ ಮಾಡಿಸ್ಕೊಳಕ್ಕೆ ಹೋಗಿರ್ತಾರೆ ನಿಮ್ಮ ಆಸ್ತಿನ, ಆದರೆ ಮುಟೇಷನ್ ಆಗ್ತಿರಲ್ಲ, ಕಾರಣ ಏನು ಅಂತ ನೀವು ತಿಳ್ಕೊಬೇಕಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಆದರೆ ಈ ಒಂದು ವೆಬ್ಸೈಟ್ ಮುಖಾಂತರ ನೀವು ಆರಾಮಾಗಿ ತಿಳ್ಕೊಬೋದು. ನೋಡಿ, ಇಷ್ಟೊಂದು ಸರ್ವೆ ನಂಬರ್ಗಳಲ್ಲಿ ಏನೇನು ಪ್ರಾಬ್ಲಮ್ ಇದೆ, ಆಮೇಲೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಈ ಒಂದು ವೆಬ್ಸೈಟ್ ಮುಖಾಂತರ ನೀವು ತಕರಾರನ್ನು ಕೂಡ ಸಲ್ಲಿಸ್ಕೋಬೋದು. ಇದು ನೋಡಿ, ಇದಾದಮೇಲೆ ಇಲ್ಲಿ ಮೇಲೆ ಒಂದು ಲಿಂಕ್ ಇದೆ, ಡಿಸ್ಪ್ಯೂಟ್ ಕೇಸಸ್ ಅಂತಂದರೆ, ಈಗ ಆಲ್ರೆಡಿ ಹೋಲ್ಡ್ ಮಾಡಿದ್ದಾರೆ, ಮೊಟೇಷನ್ನ ಆಗೋಕ್ಕೆ ಕೊಡ್ತಾ ಇಲ್ಲ ಅಂಥವರು, ಅಂಥ ಒಂದು ಕೇಸ್ಗಳು ಯಾವ ತಾಲೂಕಿನಲ್ಲಿ ಎಷ್ಟಿದೆ ಅನ್ನೋದಕ್ಕೆ ಈ ಒಂದು ಲಿಂಕು ನಿಮಗೆ ಉಪಯೋಗಕ್ಕೆ ಬರುತ್ತೆ. ಇದು ನೋಡಿ, ಈ ಒಂದು ಸಂಡೂರು ತಾಲೂಕನ್ನು ನಾನು ಸೆಲೆಕ್ಟ್ ಮಾಡಿದ್ದೀನಿ. ಸಂಡೂರು ತಾಲೂಕಿನಲ್ಲಿ ಎಷ್ಟು ಈ ಥರ ಪ್ರಾಬ್ಲಮ್ ಆಗಿದವು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ನೋಡಿ, ಬಳ್ಳಾರಿ ಡಿಸ್ಟ್ರಿಕ್ಟ್ ಸಂಡೂರು ತಾಲೂಕು ತಾರಾನಗರ ವಿಲೇಜ್ನಲ್ಲಿ ಬರ್ತಾ ಇದೆ. ಖಾತೆ ಬದಲಾವಣೆಗೆ ಇವರು ಅರ್ಜಿ ಸಲ್ಲಿಸಿದ್ದಾರೆ. ಇಲ್ಲಿ ನೋಡಿ, 29/7/2017 ಅಬ್ಜೆಕ್ಷನ್ನ ಸಲ್ಲಿಸಿದ್ದಾರೆ ಇದಕ್ಕೆ. ಇದು ಕೂಡ ನೀವು ಆನ್ಲೈನ್ನಲ್ಲಿ ಸಲ್ಲಿಸ್ಬೋದು. ಪ್ರಯುಕ್ತ ಮುಟೇಷನ್ ತಿರಿಸೋರು ಜಮೀನು ಮುಖ್ಯ ಸ್ವಾಧೀನ ಜೊತೆಗೆ ಜಂಟಿ ಸ್ವಾಧೀನದಾರರೊಬ್ಬರು ಇದ್ದು, ದಸ್ತಾವೇಜಿನಲ್ಲಿ ಜಂಟಿ ಸ್ವಾಧೀನದಾರರು ಮಾತ್ರವೇ ಸಹಿ ಮಾಡಿರ್ತಾರೆ. ಅಂದರೆ ಇದರಲ್ಲಿ ಈ ಜಮೀನಿನಲ್ಲಿ ಇಬ್ಬರು ಇರ್ತಾರೆ, ಅದರಲ್ಲಿ ಕೇವಲ ಒಬ್ಬರು ಸಹಿ ಮಾಡಿರೋದ್ರಿಂದ ಇನ್ನೊಬ್ಬರು ಸಹಿ ಮಾಡಿಲ್ಲ ಅಂತೇಳಿ ಈ ಒಂದು ಮೊಟೇಷನ್ನ ಸ್ಟಾಪ್ ಮಾಡಿದ್ದಾರೆ. ಅದೇ ರೀತಿ ಸಾಕಷ್ಟು ಇದೆ ನೋಡಿ, ಇದರಲ್ಲಿ ಮತ್ತೊಂದು ತೋರಿಸ್ತೀನಿ ನಾನು ನಿಮಗೆ. ನೋಡಿ ಜನ ಹೆಂಗೆ ಅಂದರೆ, ಇಲ್ಲಿ ನೋಡಿ, ಇಲ್ಲೊಂದಿದೆ ಈ ಒಂದು, ಇಲ್ಲಿ ಯಾವುದಕ್ಕೋಸ್ಕರ ಅಷ್ಟು ತಿರಸ್ಕರಿಸಿದ್ದಾರೆ ಮುಟೇಷನ್ ಅಂತಂದರೆ, ಜಮೀನಿನ ಮೌಲ್ಯವು ಮಾರುಕಟ್ಟೆ ಮೌಲ್ಯವು 100 ರೂಪಾಯಿಗಳಂತ ಕಡಿಮೆ ಇದೆ ಅಂತ ಹೇಳಿ
ಮುದ್ರಾಂಕ ಶುಲ್ಕ ನೋಂದಣಿ ತಪ್ಪಿಸಿರ್ತಾರೆ, ಅಂದರೆ ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ಟೋದನ್ನು ತಪ್ಪಿಸಿರ್ತಾರೆ. ಆ ಟ್ಯಾಕ್ಸನ್ನು ಯಾಕೆ ತಪ್ಪಿಸಿದ್ದಾರೆ ಅಂತೇಳಿ ಅಧಿಕಾರಿಗಳು ಕಂಡುಹಿಡಿದು ಈ ಒಂದು ಮೊಟೇಶನನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ನೋಡಿ, ಹೀಗೆ ಸಾಕಷ್ಟು ಒಂದು ಸೇವೆಗಳು ಈ ಒಂದು ಸಣ್ಣ ಸಣ್ಣ ಲಿಂಕ್ ಮುಖಾಂತರ ನಿಮಗೆ ಸಿಗ್ತಾ ಇದೆ. ಹೊಸದಾಗಿ ಇವೆಲ್ಲ ಸೇವೆಗಳು ಇದರಲ್ಲಿ ಆ್ಯಡ್ ಮಾಡಿದರೆ ತುಂಬ ಸಿಂಪಲ್ ಆದಂಥ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ಹೊಲ ಮನೆಯವರಿಗೆ ಭಾಳ ಇದು ಉಪಯೋಗಕ್ಕೆ ಬರುತ್ತೆ. ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಸ್ನೇಹಿತರೆ, ಹಾಗೂ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಹಾಗೂ ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಯಾಕಂದರೆ ಸರ್ಕಾರದ ಇಂಥ ಅನೇಕ ಸೇವೆಗಳನ್ನು ನಾವು ಪ್ರತಿ ದಿವಸ ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ತರ್ತಾನೆ ಇರ್ತೀನಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.